ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ, ತಿಂಗಳಿಗೆ 2 ಲಕ್ಷ ಸಂಬಳ ಬೇಕೇ ಡ್ರೈವರ್ ಆಗಿ? ಎಲ್ಲಿ ಡ್ರೈವರ್ ಆಗಬೇಕು, ಯಾರ ಹತ್ರ ಡ್ರೈವರ್ ಆಗಬೇಕು, ಅದನ್ನೆಲ್ಲ ಕೊನೆವರೆಗೂ ನೋಡಿದ್ರೆ ತಿಳಿಯುತ್ತೆ. ಮುಖೇಶ್ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಮತ್ತು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಕೂಡ ಅವರ ಹೆಸರಿದೆ. ಅವರು ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೌಸಸ್ಸಲ್ಲಿ 2ನೇ ನಂಬರನ್ನು ಪಡೆದಿದ್ದಾರೆ. ಅಲ್ಲದೆ ಅವರ ಮನೆಯಲ್ಲಿ ಒಂದು ಅಂದಾಜು 600 ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂಕಿ ಅಂಶಗಳ ಪ್ರಕಾರ ನಮಗೆ ತಿಳಿದು ಬಂದ ವಿಚಾರ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಬಂದಿತ್ತು, ಮುಖೇಶ್ ಅಂಬಾನಿಯವರ ಪರ್ಸ್ನಲ್ ಡ್ರೈವರ್ ಅವರ ಸ್ಯಾಲರಿ 2 ಲಕ್ಷ ಪರ್ ಮಂತ್ 2017. ಸದ್ಯಕ್ಕೆ 2023 ಮತ್ತೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ತಿಳಿದು ಬಂದಿಲ್ಲ. ಬಹಳ ಜನ ನಮಗೆ ತಿಳಿದ ಹಾಗೆ ಹೈಲಿ ಕ್ವಾಲಿಫೈಡ್ ಪೀಪಲ್ ಅವರ ಸ್ಯಾಲರಿ ಕೂಡ ತಿಂಗಳಿಗೆ 2 ಲಕ್ಷ ಇಲ್ಲ. ಅಂಬಾನಿಯವರ ಮನೆಯಲ್ಲಿ ಇರುವಂಥ ಡ್ರೈವರ್ಸನ್ನು ಅವರೊಂದು ಪ್ರೈವೇಟ್ ಕಾಂಟ್ರಾಕ್ಟಿಂಗ್ ಕಂಪನಿಯಿಂದ ಪಡೆಯುತ್ತಾರೆ ಮತ್ತು ಬೇಕಾದಷ್ಟು ರಿಗರಸ್ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಡ್ರೈವಿಂಗ್ ಸ್ಟಾಫ್ ಹ್ಯಾವ್ ಟು ಡ್ರೈವ್ ಆ್ಯಂಡ್ ಹ್ಯಾಂಡಲ್ ಅಂಬಾನಿಸ್ ಬುಲೆಟ್ ಪ್ರೂಫ್ ಆ್ಯಂಡ್ ಹ್ಯಾವ್ ಬಿನ್ ಟ್ರೈನ್ ಟು ಮ್ಯಾನೇಜ್ ಎಮರ್ಜೆನ್ಸಿ ಸಿಚುವೇಷನ್ಸ್ ಸಚ್ ಎಸ್ ಅಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಡ್ರೈವ್ ಆನ್ ಟಫ್ ರೋಡ್ಸ್. ಅಂಬಾನಿಯವರ ಡ್ರೈವರಿಗೆ ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ ಬುಲೆಟ್ ಪ್ರೂಫ್ ಕಾರನ್ನು ಓಡಿಸ್ಲಿಕ್ಕೆ ಮತ್ತು ಟಫ್ ರೋಡುಗಳಲ್ಲಿ ಏನಾದರೂ ಅಟ್ಯಾಕ್ ಆದರೆ ಏನು ಮಾಡಬೇಕು ಇತ್ಯಾದಿ ಬೇಕಾದಷ್ಟು ತರಬೇತಿಯನ್ನು ಕೊಟ್ಟಿರ್ತಾರೆ ಮತ್ತು ಎಮರ್ಜೆನ್ಸಿಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂತಹ ನೈಪುಣ್ಯತೆಯನ್ನು ಅವರಿಗೆ ಹೇಳ್ಕೊಟ್ಟಿರ್ತಾರೆ. ಅಂಬಾನಿಯವರ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ಕೇವಲ ಡ್ರೈವರ್ ಆಗಿರೋದಿಲ್ಲ, ಬಾಡಿ ಗಾರ್ಡ್ ಕೂಡ ಆಗಿರ್ತಾರೆ. ಅದರಿಂದಾಗಿ ಅವರ ಸ್ಯಾಲರಿ ಯಾವಾಗಲೂ ಜಾಸ್ತಿ ಇರುತ್ತೆ. ಭಾರತದಲ್ಲಿಯೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಅಂತ ಅನಿಸಿಕೊಂಡ ಮೇಲೆ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಬೇಕಾದಷ್ಟು ಸೆಕ್ಯೂರಿಟಿ ಥ್ರೆಟ್ ಇರುತ್ತೆ. ಅದಕ್ಕೋಸ್ಕರ ಹೈಯೆಸ್ಟ್ ಸ್ಯಾಲರಿನ ಕೊಡ್ತಾರೆ ಎಂಪ್ಲಾಯೀಸಿಗೆ. ನೀವು ನಮ್ಮಲ್ಲೇ ಕೆಲಸ ಮಾಡಬೇಕು ಮತ್ತು ನಮ್ಮ ಯಾವ ಸೀಕ್ರೆಟನ್ನು ಹೊರಗಡೆಯವರಿಗೆ ಹಂಚಬಾರದು ಇತ್ಯಾದಿ. ಮುಖೇಶ್ ಅಂಬಾನಿಯವರ ಕಾರಿನ ಚಿತ್ರ ಮತ್ತು ಡ್ರೈವರ್ ಅವರ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದು ಅಂಬಾನಿಯವರ ಕತೆ. ಈಗ ಸಲ್ಮಾನ್ ಖಾನ್ ಅವರ ಕತೆಗೆ ಬಂದರೆ, ಅವರ ಬಾಡಿಗಾರ್ಡಿಗೆ ಕೋಟಿಗಟ್ಟಲೆಯಲ್ಲಿ ಸಂಬಳ ಬರುತ್ತೆ. ಅವರ ಬಾಡಿಗಾರ್ಡ್ ಶೇರಾ ಅನ್ನೋರು ಕಳೆದ 20 ವರ್ಷದಿಂದ ಸಲ್ಮಾನ್ ಖಾನಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ವಾರ್ಷಿಕ ಆದಾಯ 2 ಕೋಟಿ. ಕರೀನಾ ಕಪೂರ್ ಅವರು ಅವರ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಇಟ್ಟಂಥ ಆಯಾಗೆ ಅಂದಾಜು 1.75 ಲ್ಯಾಕ್ಸ್ ಪರ್ ಮಂತ್ ಕೊಡ್ತಾ ಇದ್ದಾರೆ ಓವರ್ ಟೈಮ್ ಸೇರಿಸಿ. ಅಕ್ಷಯ್ ಕುಮಾರ್ ಅವರ ಬಾಡಿಗಾರ್ಡ್ ಶ್ರೇಯಸ್ ಅವರ ಸಂಬಳ 1.2 ಕ್ರೋರ್ಸ್ ಪರ್ ಆನಮ್. ಅಮಿತಾಬ್ ಬಚ್ಚನ್ ಅವರ ಬಾಡಿಗಾರ್ಡ್ ಜಿತೇಂದ್ರ ಶಿಂದೆ ಅವರ ಸ್ಯಾಲರಿ 1.5 ಕ್ರೋರ್ಸ್ ಪರ್ ಆನಮ್. ಶಾರುಖ್ ಖಾನ್ ಅವರ ಬಾಡಿಗಾರ್ಡ್ ರವಿ ಸಿಂಗ್ ಅವರ ಸಂಬಳ 2.5 ಕ್ರೋರ್ಸ್ ಪರ್ ಆನಮ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು. ಶಾರುಖ್ ಖಾನ್ ಅವರ ಮ್ಯಾನೇಜರ್ ಪೂಜಾ ದಾದ್ಲಾನಿ ಅವರ ಸಂಬಳ 7-9 ಕೋಟಿ ಪರ್ ಆನಮ್ ಮತ್ತು ಲಕ್ಸೂರಿಯಸ್ ಅಪಾರ್ಟ್ಮೆಂಟ್ ಅನ್ನು ಮುಂಬೈಯಲ್ಲಿ ಹೊಂದಿದ್ದಾರೆ. ಇದು ನಮಗೆ ತಿಳಿದಿರುವಂಥ ವಿಚಾರಗಳು. ಆದರೆ ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿರೋ ಸ್ಟಾಫು ಎಷ್ಟು ಜನ ಕೆಲಸ ಮಾಡ್ತಾರೆ ಮತ್ತು ಅವರಿಗೆ ಎಷ್ಟು ಸಂಬಳ ಅಂತ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಆದರೆ ಸಂಬಳ ಮಾತ್ರ ನಾರ್ಮಲ್ಗಿಂತ ಭಾಳ ಜಾಸ್ತಿ. ಇವತ್ತಿನ ಈ ವಿಡಿಯೋದ ಉದ್ದೇಶ ಈ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳೋದು ಮತ್ತು ಯಾವ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಒಂದಷ್ಟು ಪರಿಣಿತಿ ಇದೆ ಮತ್ತು ಲಾಯಲ್ಟಿ ಇದೆ ಅಂತಂದರೆ ಜೀವನದಲ್ಲಿ ಮೇಲೆ ಬರಬಹುದು ಅಂತ ತಿಳಿಸ್ಲಿಕ್ಕೋಸ್ಕರ. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಅಂತಂದರೆ ದಯವಿಟ್ಟು ಇಂಟ್ರೆಸ್ಟಿಂಗ್ ಅಂತ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ದರೆ ಎಲ್ಲರಿಗೂ ಕಳಿಸ್ಕೊಡಿ ಮತ್ತು ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ನಮಸ್ಕಾರ.